बीजेपी के रियासती सदर बीवाई विजयेंद्रा ने आज तिरुवल्लुवर जयंती के मौके पर हलसूर झील के करीब तिरुवल्लुवर के मुजस्मे पर फूल चढ़ाए। इस मौके पर नामा निगारों से बात करते हुए उन्होंने कहा कि बेंगलुरु में कई दहाइयों से तिरुवल्लुवर की जयंती मनाई जा रही है। 2009 में जब येडियुरप्पा कर्नाटक के वजीर आला थे, उस वक्त उन्होंने इस दूरअंदेशी के साथ के कर्नाटक और तमिलनाडु के लोग भाईचारगी और अमन के साथ जिंदगी बसर कर सके तिरुवल्लुवर की मूर्ति को एजाज बख्शा। हालांकि इस एहतजाज में कई लोगों की जानें भी गई थी। तिरुवल्लुवर हलवु दशक बेंगलूरिनल्लि तिरुवल्लुवर प्रतिमे अनावरणगोळ्ळबेकु, चेन्नैयल्लि सर्वज्ञरवर ओंदु प्रतिमे अनावरणगोळ्ळबेकु, निरंतरवागि होराट नडेयता इत्तु। हलवु दशकगळ होराटक्के उत्तरवु कूड सिग्दे इरतक्कंत संदर्भ 2009ರಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಕರ್ನಾಟಕ ಹಾಗೂ ತಮಿಳುನಾಡು ಕನ್ನಡಿಗರು ಹಾಗೂ ತಮಿಳುಗರು ಸಹೋದರ ಭಾವನೆಯಿಂದ ಇರಬೇಕು, ಎರಡು ರಾಜ್ಯಗಳಲ್ಲೂ ಕೂಡ ಅಣ್ಣ ತಮ್ಮಂದಿರಂತ ನಾವು ಬಾಳಿ ಬದುಕಬೇಕು ಅನ್ನೋ ಒಂದು ಸ್ಪಷ್ಟ ಉದ್ದೇಶವನ್ನು ಇಟ್ಕೊಂಡು ಏನು ಕಳೆದ ಹಲವಾರು ದಶಕಗಳ ಹೋರಾಟ ನಡೀತಾ ಇತ್ತು. ಹಲವಾರು ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ರು. ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಒಂದು ದೂರದೃಷ್ಟಿತ್ವ, ಈ ಸಮಸ್ಯೆ ಬಗೆಹರಿದಿರ್ತಕ್ಕಂಥ ತಮ್ಮೆಲ್ಲ ನೆನಪಿದೆ, ಅದೊಂದು ಇತಿಹಾಸ. ಬೆಂಗಳೂರಿನಲ್ಲಿ ತಿರುವಳ್ಳುವರ ಪ್ರತಿಮೆ 18 ವರ್ಷಗಳ ಕಾಲ ಹಾಗೆ ಮುಚ್ಚಿಟ್ಟಿದ್ರು, ಅದನ್ನ ಅನಾವರಣ ಆಗೋದಕ್ಕೆ ಅವಕಾಶ ಆಗಿರಲಿಲ್ಲ, ಲೋಕಾರ್ಪಣೆ ಆಗಿ ಆಗಿರಲಿಲ್ಲ. ಆದ್ರೆ ಯಡಿಯೂರಪ್ಪನವರು, ರಾಜ್ಯದ ಮುಖ್ಯಮಂತ್ರಿಗಳು ಅವತ್ತು ತಮಿಳುನಾಡು ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಸ್ಪಷ್ಟ ಸಂದೇಶವನ್ನ ಕಳಿಸ್ಬೇಕು ಕರ್ನಾಟಕ ತಮಿಳುನಾಡು ಮಧ್ಯೆ ಅಂತೇಳಿ ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಮನವರಿಕೆ ಮಾಡಿಕೊಟ್ಟು ಇಲ್ಲಿ ಸರ್ವಜ್ಞರ, ಇಲ್ಲಿ ತಿರುವಳ್ಳರವರ ಒಂದು ಪ್ರತಿಮೆ ಲೋಕಾರ್ಪಣೆ ಆಯಿತು. ಚೆನ್ನೈಯಲ್ಲೂ ಕೂಡ ಸರ್ವಜ್ಞರ ಒಂದು ಪ್ರತಿಮೆ ಅನಾವರಣ ಆಗಿರ್ತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ಸೇರಿರ್ತಕ್ಕಂಥದ್ದು.